ಗುಡ್ ಮಾರ್ನಿಂಗ್. ಸೊ ನೀವು ಟೈಟಲ್ ನ ನೋಡಿರ್ಬೋದು, ಇವತ್ತು ನಾನು ಡೈಲಿ ಮಾರ್ನಿಂಗ್ ವ್ಲಾಗ್ ಅಂದ್ರೆ ಯೂಶಲಿ ಎವ್ರಿ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದು ನಾನು ಏನ್ ಮಾಡ್ತೀನಿ ರೂಟೀನ್, ಸೊ ಅದನ್ನ ಅದ್ರ ಮೇಲೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸಾಮಾನ್ಯ ನಾನು ಬೆಳಗ್ಗೆ ಅರೌಂಡ್ 7:30 ಹಂಗೆ ಎದ್ದೊಳ್ತೀನಿ. ಆ್ಯಂಡ್ ಏನಕ್ಕಂದ್ರೆ ಮನೆ ಕೆಲಸದವ್ರು 8:00 ಹಂಗೆ ಬರ್ತಾರೆ, ಆ್ಯಂಡ್ ವಿತ್ 8:30 ಹಂಗೆ ಹೇಳ್ತಾನೆ. ಬಟ್ ಇವತ್ತು ಬೇಗ ಎದ್ದಿದ್ದಾನೆ. ಏನೇ ಬೇಗ ಎದ್ದಿದ್ಯಾ? ಅಮ್ಮ ವ್ಲಾಗ್ ಮಾಡ್ತಿದ್ದಾರೆ ಅಂತಾನೆ ಏನೋ ಸಮಯ ಎದ್ದು ಕೂತಿದ್ದಾನೆ. ಹೌದಾ? ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಅನ್ನು ಎಲ್ಲರ್ಗು. ಅವನಿಗೆ ಈ ತರ ಫ್ರೆಂಡ್ ಕ್ಯಾಮ್ ಹಾಕಲ್ಲ, ತುಂಬಾನೇ ಖುಷಿ. ಸೊ ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ನಾನು ಜನರಲಿ ಏನ್ ಮಾಡ್ತೀನಿ ಅಂದ್ರೆ ಗಿಡಗಳು ಇಟ್ಕೊಂಡಿದ್ದೀನಿ ಒಂದ್ ಮನೇಲಿ, ಅಷ್ಟು ಗಿಡಗಳು. ಸೊ ಅದಕ್ಕೆ ನೀರ್ನ ಹಾಕಿ ಆಮೇಲೆ ಹಾಲು ಕಾಯಿಸಿ ಇದಕ್ಕೆ ಬ್ರೇಕ್ಫಾಸ್ಟ್ನ ಮಾಡಿ ಬ್ರೇಕ್ಫಾಸ್ಟ್ನ ತಿನ್ಸಿ ಸ್ನಾನ ಮಾಡಿಸಿ ಎಲ್ಲ ಮಾಡುತ್ತೆ ಅಮ್ಮ. ಅಲ್ಲಪ್ಪ ಅಲ್ಲಪ್ಪ, ಅವ್ರ ಅಪ್ಪ ಅಂತೂ ಇನ್ನ ಮಲಗಿದ್ದಾರೆ, ಯಾಕಂದ್ರೆ ಅವ್ರು ರಾತ್ರಿ 3 ಗಂಟೆವರೆಗೂ ಓದ್ತಾರೆ. ಸೊ ಈ ಸ್ಟ್ಯಾಂಡ್ ಅಲ್ಲಿ ಕೆಲವು ಪ್ಲಾನ್ಸ್ ನ ಇಟ್ಕೊಂಡಿದ್ದೀನಿ. ಇದು ನಾನು ದಸರಾ ವಿಡಿಯೋ ಸ್ಪೆಷಲ್ ನವರಾತ್ರಿ ಸ್ಪೆಷಲ್ ವಿಡಿಯೋ ಅಲ್ಲಿ ತೋರಿಸಿದ್ದೆ. ಇದು ಹಸಿರು ಕಾಳು ಏನಿದೆ, ಹಸಿರು ಕಾಳನ್ನ ಹಾಕಿದ್ದೆ, ಅದು ಮೊಳಕೆ ಬಂದು ಇಷ್ಟು ಚೆನ್ನಾಗಿ ಪ್ಲಾಂಟ್ ಥರ ಆಗಿದೆ. ಆ್ಯಂಡ್ ಕೆಲವು ಮನಿ ಪ್ಲಾಂಟ್ಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಇನ್ನಷ್ಟು ಹಸಿರು ಕಾಳು ಮತ್ತು ಮೆಂತ್ಯನ ಹಾಕಿದ್ದೀನಿ. ಹೂನು ಆಯ್ತು 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 ಆಯ್ತು. ಓಕೆ ಓಕೆ ಹಾಂ. ಸೊ ಇದು ಮಡಿಕೆ ನಾನೇ ಪೇಂಟ್ ಮಾಡಿದ್ದೀನಿ. ಇದು ಮತ್ತು ಗ್ಲಾಸ್ ಬಾಟಲ್ನ ಕೂಡ ನಾನೇ ಪೇಂಟ್ ಮಾಡಿದೆ. ಮತ್ತೆ ಇಲ್ಲೊಂದು ಇಟ್ಕೊಂಡಿದ್ದೀನಿ, ಇದಕ್ಕೆ ಕೂಡ ನೀರು ಹಾಕ್ತೀನಿ. ಇದು ಇಂಡೋರ್ ಪ್ಲಾಂಟ್. ಆ್ಯಂಡ್ ಇದು ಚಿಕ್ಕದಾಗಿ ಒಂದು ಟಿವಿ ಹತ್ರ ಒಂದು ಇಟ್ಟಿದ್ದೀನಿ ಪ್ಲಾಂಟ್. ಇದು ಬಾಲ್ಕನಿಲಿ ಒಂದಷ್ಟು ಪ್ಲಾಂಟ್ಸ್ ಇಟ್ಕೊಂಡಿದ್ದೇನೆ. ಸೊ ಇದರಲ್ಲಿ ಪಲಾವ್ ಎಲೆ ಬರುತ್ತಲ್ಲ ಅದು ಮತ್ತೆ ಮೆಂಟ್ನ ಹಾಕಿದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ. ಇದು ತುಳಸಿ ಆ್ಯಂಡ್ ಇದು ಮತ್ತೆ ಧನ್ಯ ಏನಿದೆ ಧನ್ಯ ಬೀಜಗಳನ್ನ ಹಾಕಿದ್ದೀನಿ ಇದರಲ್ಲಿ. ಇದು ಮೊಳಕೆ ಈಗ ಬರಕ್ಕೆ ಶುರು ಆಗಿದೆ, ಸೊ ಧನ್ಯ ಸೊಪ್ಪನ್ನ ಉಪಯೋಗಿಸ್ಕೋಬೋದು ಅಂತ ಹಾಕಿದ್ದೀನಿ. ಆ್ಯಂಡ್ ಇದು ವಿಳ್ಳೆದೆಲೆ ಮೊನ್ನೆ ತೊಗೊಂಬಂದಿದ್ದೀನಿ, ಇದನ್ನು ಇನ್ನು ರೀಪಾಟ್ ಮಾಡಿಲ್ಲ, ಮಾಡಬೇಕು. ಸೊ ಇದು ಇಟ್ಸ್ ಆಲ್ ಅಬೌಟ್ ಅ ಬಾಲ್ಕನಿ ಸ್ಟೋರಿ. ಆಯಿತು, ಎಲ್ಲ ನೀರು ಹಾಕಾಯಿತು. ಈಗ ನೆಕ್ಸ್ಟ್ ಅಡುಗೆ ಮನೆಗೆ ಹೋಗ್ತೀನಿ, ಒಂದು ತಿಂಡಿ ರೆಡಿ ಮಾಡಿ ಸ್ವಲ್ಪ ಅಡುಗೆ ಮನೆನ ಕ್ಲೀನ್ ಮಾಡಿ ಅಷ್ಟು ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇದ್ದೀರಾ, ದಿವತ್ ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ. ಅವನು ಬೆಸ್ಟ್ ಲೈಫು, ಏನು ಕೆಲಸ ಮಾಡೋಕ್ಕಿಲ್ಲ, ಬೆಳಗ್ಗೆ ಎದ್ದೊಳ್ತಾನೆ, ಆಟ ಆಡ್ತಾನೆ, ಊಟ ಮಾಡ್ತಾನೆ, ತಿಂತಾನೆ, ಮಲ್ಕೋತಾನೆ. ಸೊ ಓಕೆ, ದಿವತ್ತಿಗೆ ರಾಗಿ ಸರಿ ತಿನ್ನಿಸ್ತೇನೆ ಬೆಳಗ್ಗೆ. ಸೊ ಅದನ್ನ ರಾಗಿ ಸರಿ ಪೌಡರ್ ಮುಂಚೆನೆ ಮಾಡಿಟ್ಕೊಂಡಿರ್ತೀನಿ. ಸೊ ಅದು ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ, ಒಂದು ಒಂದೂವರೆ ಸ್ಪೂನ್. ಇದು ಬಂದು ಡ್ರೈ ಫ್ರೂಟ್ ಪೌಡರು.
ಮಾಡ್ತೇನೆ. ಸೊ ಅಡುಗೆ ಮನೆ ಕೆಲಸ ಆಲ್ಮೋಸ್ಟ್ ಆಗಿದೆ. ಈಗ ಪಾಪುಗೆ ಕುಕ್ಕರಲ್ಲಿ ಅವನ ಅಡುಗೆನ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ರಾಗಿ ಸರಿ ತಿಂಡಿಗೆ ಏನೋ ರೆಡಿ ಆಗಿದೆ, ಅವ್ನ ಲಂಚು ರೆಡಿ ಆಗಿದೆ. ಆ್ಯಂಡ್ ನಾನು ತಿಂಡಿಗೆ ನಾವು ಬೆಳಗ್ಗೆ ನಮ್ಮ ತಿಂಡಿಗೆ ನೆನ್ನೆ ರಾತ್ರಿ ಅವಲಕ್ಕಿ ಮಾಡಿದ್ದೆ. ಸೊ ಅದೇ ಉಳಿದಿದೆ. ನಾನು ಹೆಂಗಿದ್ರು ಕೆಲಾಕ್ಸ್ ತಿಂತೀನಿ, ಇವರು ಅವಲಕ್ಕಿ ತಿನ್ಕೋತಾರೆ. ಇದು ತಿಂಡಿ ಒಂದ್ ತಿಂಡಿ ತಿನ್ನಕ್ಕೆ ರಾಧ ಅಂತ ಮಾಡ್ತಾನೆ ಇವನು, ಸಿಕ್ಕಾವಡೆ ರಾಧ ಅಂತ ಮಾಡ್ತಾನೆ. ಸೊ ಇದು ನಮ್ಮ ಮನೆ ಕಿಟಕಿ ಈ ಕಡೆ ಸೈಡ್ ಕಾಣಿಸ್ತಿದೆಯಲ್ಲ, ಸಾರಿ ನಾಟ್ ಕಿಟಕಿ, ಇದು ಡೋರು. ಆ ಡೋರ್ ಅಂತ ಬಂದರೆ ಇದು ಸೆಕೆಂಡ್ ಬಾಲ್ಕನಿ. ಇಲ್ಲಿ ಅವನಿಗೆ ಯೂಶ್ವಲಿ ನಾನು ಬ್ರೇಕ್ಫಾಸ್ಟ್ನ ಫೀಡ್ ಮಾಡ್ತೀನಿ. ಅವನದು ಸೈಕಲ್ ಕೂಡ ಇದೆ ಇಲ್ಲಿ. ಎಲ್ಲಪ್ಪ ಸೈಕಲ್ನಿಂದ? ಒಂದು ಸೈಕಲ್ ಇದೆ. ಸೊ ಅದನ್ನು ನೋಡ್ತಾ ಅವನು ತಿಂಡಿನ ತಿನ್ಕೋತಾನೆ. ದಿವತ್ನ ಈಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾರೆ. ಸೊ ಟೂ ಮೇಜರ್ ಚೇಂಜಸ್ ಏನಂದರೆ, ಅವನಿಗೆ ಮುಡಿ ಕೊಡಿಸಿದ್ವಿ ಪಾಪನಿಗೆ, ಅಂದರೆ ಎಲ್ಲೂ ಹೊರಗಡೆ ಹೋಗಲಿಲ್ಲ ಕೊರೋನಾ ಇರೋದ್ರಿಂದ. ಸೊ ಅರ್ಬನ್ ಕ್ಲಾಪ್ ಅವ್ರನ್ನ ಕರೆಸಿ ಅವ್ರ ಮನೆಯಲ್ಲೇ ಮುಡಿ ಕೊಡಿಸಿ ಕೂದಲನ್ನ ನಮ್ಮಮ್ಮನ ಕೆಲೆ ದೇವಸ್ಥಾನಕ್ಕೆ ಕೊಟ್ಟು ಕಳಿಸ್ದೆ. ಆ್ಯಂಡ್ ನಮ್ಮ ಮನೆಯವ್ರು ದೂತ ಕೂದಲಿತ್ತು, ಸೊ ಅದನ್ನು ಕಟ್ ಮಾಡಿಸಿದ್ದೀನಿ ತುಂಬ ಕಷ್ಟದಿಂದ. ನಾನು ರೆಡಿ ಆಗಿದ್ದೀನಿ, ದಿವತ್ತು ರೆಡಿ ಆದ. ಇನ್ನೇನು ತಿಂಡಿ ತಿಂದು ಅವರಪ್ಪ ಬ್ಯಾಂಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, ನಂದೇನೋ ಕೆಲಸ ಇದೆ. ಆಯಿತು ಮಗ್ನ. ಸೊ ಎನಿವೇಸ್ ಈಗ 10 ಗಂಟೆ ಆಗಿದೆ ಅಷ್ಟು ಜನನೇ, ಅರೌಂಡ್ 11:30 ಹಂಗೆ ಅವ್ನು ಮಲ್ಕೋತಾನೆ. ಅಷ್ಟರೊಳಗೆ ಹೋಗಿ ಬಂದು ಪಾಪನಿಗೆ ಸ್ನ್ಯಾಕ್ಸ್ ತಿನ್ನಿಸಿ ನಾನು ತಿಂಡಿ ತಿನ್ನುವಾಗ ಮಲ್ಕೊಳ್ಳೋದೆ. ವಿಶಸ್ ಬಂದು ವರ್ಷಾ ಪ್ರದೀಪ್ ಅವರು ಅವ್ರ ಹಸ್ಬೆಂಡ್ಗೆ ವಿಶ್ ಮಾಡ್ತಾ ಇದ್ದಾರೆ. ಸೊ ಶಿ ಸೇಸ್ ವೆರಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಟು ಡಿಯಮ್ ಹಬ್ಬಿ, 1 ಇಯರ್ ಆ್ಯನಿವರ್ಸರಿ ಅವ್ರದ್ದು. ಸೊ ನನ್ನ ಕಡೆಯಿಂದ ಆ್ಯಂಡ್ ದೇವತ್ ಕಡೆಯಿಂದ ಕೂಡ ವಿಶಸ್.